ನಮಸ್ಕಾರ ಸ್ನೇಹಿತರೆ, ನಾನು ಮುರಳಿ ಅಂತ. ಈಗ ನಿಮ್ಮ ಮುಂದೆ ನವರಸಗಳನ್ನ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಕೋಪ ಹಾಸ್ಯ ವೀರ ಶೃಂಗಾರ ಭಯ ಆಶ್ಚರ್ಯ ಕರುಣೆ ಯೋ ಕಮಿಷನರ್, ನೀನೇನು ಮಾಡ್ತೀಯಾ ಏನು ಬಿಡ್ತೀಯಾ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ನಿಮ್ಮ ಎಸ್ ಪಿ ಅರೆಸ್ಟ್ ಮಾಡಿರೋ ಆ ಮೂವರನ್ನ ಇಮಿಡಿಯೇಟ್ಲಿಯಾಗಿ ರಿಲೀಸ್ ಮಾಡಬೇಕು. ಇಲ್ಲಾಂದರೆ ನಿನ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ, ಇಲ್ಲ ಡಿಸ್ಮಿಸ್ ಮಾಡಬೇಕಾಗುತ್ತೆ. ಹೋಗು, ಈಗಲೇ ಸ್ಟೇಷನ್ಗೆ ಹೋಗಿ ಆ ಮೂವರನ್ನ ರಿಲೀಸ್ ಮಾಡಿ ಹೋಗು. ಸರ್, ಅದು ಆ ಮೂರು ಜನ ಮರ್ಡರ್ ಕೇಸಲ್ಲಿ ಫಿಟ್ ಆಗಿದೆ ಸರ್. ಏಯ್ ಕಮಿಷನರ್, ಅದು ಇದು ಅಂತ ರಾಗ ಹೇಳಿಬೇಡ, ನಾನು ಹೇಳ್ದಷ್ಟು ಕೇಳು. ನಾನು ಹೇಳ್ತಾ ಇದ್ದೀನಲ್ಲ, ಹೋಗು. ಸರಿ ಸರ್. ಯಾಕಾದ್ರೂ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಂದು ಸೇರ್ಕೊಂಡು, ಇದಕ್ಕೂ ಮುಂಚೆ ಆ ರೌಡಿ MLA MPಗಳ ಕಾಟ ಇತ್ತು, ಅವ್ರದ್ದು ಇನ್ನೇನು ಸರಿ ಹೋಗುತ್ತೆ ಅನ್ನೋಷ್ಟಲ್ಲಿ ಹಿಂಗೆ ಇದ್ದಕ್ಕಿದ್ದಾಗೆ CMಯಿಂದ ಈ ರೀತಿ ಪ್ರೆಷರ್ ಬಂದರೆ ನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಾವೇನು ಮಾಡೋಕ್ಕೆ ಸಾಧ್ಯ? ಅವ್ರು ಹೇಳಿದಾಗೆ ಕೇಳಬೇಕು, ಇಲ್ಲ ರಿಸೈನ್ ಮಾಡಿ ಹೋಗಬೇಕು. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಮಾಡೋಕ್ಕೆ ಹೋದರೆ ಅದೇನೋ ಹೇಳ್ತಾರಲ್ಲ, ಮೇಲ್ನೋಡು ಉಗುಳಿದ್ರೆ ನಮ್ಮಗಳು ನಮ್ಮ ಮುಖಕ್ಕೆ ಬಿತ್ತು ಅಂತ. ಅಲ್ವ SP? ಮಗ, ಸಿಕ್ತೇನೋ ಕೆಲಸ. ಇಲ್ಲಪ್ಪ. ನೋಡು ಮಗ, ಕೆಲಸ ಮಾಡಬೇಕು ಅನ್ನೋ ಇಚ್ಛೆ ಇದ್ದವರು ಎಲ್ಲಾನ ಒಂದು ಕಡೆ ಕೆಲಸ ಸಿಕ್ಕೇ ಸಿಗುತ್ತೆ. ಆದರೆ ನಿಮ್ಮಂಥ ಸೋಂಬೇರಿಗಳಿಗೆ ಯಾರು ಕೆಲಸ ಕೊಟ್ಟಿಟ್ಕೊತಾರೆ ಹೇಳು. ಹೋಗು, ಆ ಟೇಬಲ್ ಮೇಲೆ ನನ್ನ ಚಸ್ಮಾ ಇದೆ, ತೊಗೊಂಡ್ಬಾ. ಸ್ವಲ್ಪ ನ್ಯೂಸ್ ಪೇಪರ್ ಓದಬೇಕು. ಪ್ರಧಾನಮಂತ್ರಿ ಏನೋ ಹೊಸ ನೋಟ್ ತಯಾರು ಮಾಡಿದಾರಂತೆ, ನಾನು ಸ್ವಲ್ಪ ನೋಡ್ತೀನಿ. ಅಲ್ಲಪ್ಪ, ನಿಮ್ಗೆ ಅನಿಸುತ್ತೆ ನಾನು ಹೊರಗಡೆ ಸುಮ್ಮನೆ ಹೋಗಿ ಸುತ್ತಾಡ್ಕೊಂಡು ಬರ್ತಾ ಇದ್ದೀನಿ ಅಂತ? ನಾನು ಸುಮ್ಮನೆ ಸುತ್ತಾಡ್ಕೊಂಡು ಬರ್ತಾ ಇಲ್ಲಪ್ಪ, ಒಂದು ಆಫೀಸಿಂದ ಒಂದು ಹೋಟೆಲ್ವರೆಗೂ ಎಲ್ಲ ಕಡೆ ಕೇಳ್ತಾನೆ ಇದ್ದೀನಿ. ಸಣ್ಣ ಪುಟ್ಟ ಅಂಗಡಿನೂ ಬಿಟ್ಟಿಲ್ಲ ಗೊತ್ತಾ, ನಾನೇನು ಮಾಡಲಿ? ಎಲ್ಲೇ ಹೋದ್ರೂ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಹೇಳ್ತಾನೆ ಇದ್ದಾರೆ. ಆದರೂ ನಾಳೊಬ್ಬರು ಒಂದು ಕಡೆ ಬಾ ಅಂತ ಹೇಳಿದ್ದಾರೆ, ಸಂಬಳ ಏನೋ ಕಡಿಮೆ ಅಂತೆ, ಕೆಲಸ ನೋಡ್ಕೊಡ್ತಾರಂತೆ. ಅದೇನು ಕೊಡ್ತಾರೆ ಏನೋ ಆ ದೇವ್ರಿಗೆ ಗೊತ್ತು. ಅವರೆಷ್ಟಾರೋ ಕೊಡಲಿ, ನಾಳೆಯಿಂದ ನಾನು ಅಲ್ಲೇ ಹೋಗಿ ಸೇರ್ಕೋಬಿಡ್ತೀನಿ. ನನಗೂ ನಿಮ್ಮ ಕಡೆಯಿಂದ ಹೇಳ್ಸ್ಕೊಂಡು ಹೇಳ್ಸ್ಕೊಂಡು ಸಾಕಾಗೋಗ್ಬಿಟ್ಟಿದೆ. ಅಮ್ಮ, ಹೊಟ್ಟೆ ತುಂಬ ಸೀತಿದೆ, ಊಟಕ್ಕೆ ಹಾಕಮ್ಮ. ಹಾಂ, ಊಟಕ್ಕೆ ಹಾಕು. ಏ ಕಮಲ, ನಿನ್ನ ಸುಪುತ್ರ ಬಂದವ ನೋಡು,
ಬಿಸಿ ಬಿಸಿ ಆಗಿ ಅಡುಗೆ ಮಾಡಿ ಹಾಕು, ಪಾಪ ಊರೆಲ್ಲ ಸುತ್ತಾಡ್ಕೊಂಡು ಬಂದಿದ್ದಾನೆ. ಸೋ ಮಾರಿ ತಗೊಂಡು ಬಂದು. ಥ್ಯಾಂಕ್ ಯು ವಿಶಕ್ರ.